ಕಾನ್ಸಂಟ್ರೇಷನ್ ಬಿಟ್ಟು ಅದ್ರ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಆ ರೀತಿ ನಾನು ಊಟ ಮಾಡಬೇಕು ಅಂತ ಅಡುಗೆ ಮನೆಗೆ ಹೋದೆ. ಸುಮಾರು ಒಂದು 3-3.5 ಆಗಿತ್ತು. ಅಮ್ಮ ಮಲಗಿದ್ರು. ಯೂಶ್ವಲಾಗಿ ನಾವು ಊರಲ್ಲಿದ್ದಾಗ ಯಾವಾಗ ಆಗಿದ್ದು? ಸುಮಾರು ಒಂದು 4-5 ವರ್ಷದಿಂದ. ಬೆಂಗಳೂರಲ್ಲೇ? ಬೆಂಗಳೂರಲ್ಲ, ದಾವಣಗೆರೆಯಲ್ಲಿ. ದಾವಣಗೆರೆಯಲ್ಲಿ. ಸೊ ಅಮ್ಮ ಮಲಗಿದ್ರು. ಯೂಶ್ವಲಾಗಿ ಅಮ್ಮ ಊಟಕ್ಕೆ ನೀಡ್ಕೊಡ್ತಾರೆ. ನಮ್ಮ ಮನೇಲೆಲ್ಲ ಗಂಡು ಮಕ್ಕಳು ಅಡುಗೆಗೆ ನೀಡ್ಕೊಳ್ಳೋ ಹಾಗಿಲ್ಲ. ಸೊ ನಮ್ಮಪ್ಪ ಬೈತಾರೆ, ಇವತ್ತಿಗೂ ನಾನೇ ಹೋಗ್ಬಿಟ್ಟು ನೀಡ್ಕೊಂಡ್ರೆ, ಅಲ್ಲಿ ನೀಡೋದಕ್ಕೆ ಅವ್ರು ಇದಾರೆ, ಈ ಯಾಕೆ ಹೋಗ್ತೀಯ ಅಂತದ್ದು ಒಂದು ಪದ್ಧತಿಲಿ ಇರ್ತಕ್ಕಂಥದ್ದು. ಅಮ್ಮ ಮಲಗಿದ್ರು. ಸೊ ಅವ್ರನ್ನೇನು ಎಬ್ಸೋದು ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಗೆ ಹೋಗ್ಬಿಟ್ಟು ಅನ್ನ ಸಾಂಬಾರು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೆ. ಊಟ ಮಾಡೋದಕ್ಕೆ ಅಂತ ಕೂತಿದ್ದೀನಿ, ಆಲ್ ಆಫ್ ಎ ಸಡನ್ ರಪ್ ಅಂತ ಮಿಕ್ಸರ್ ಆನ್ ಆಯ್ತು. ಹೇಗೆ ಅಂತ ನನಗೂ ಗೊತ್ತಿಲ್ಲ. ಪ್ಲಗ್ ಪಾಯಿಂಟ್ ಅಲ್ಲಿ ಇದೆ, ಸ್ವಿಚ್ ಆಫ್ ಆಗಿದೆ. ಹಿಂಗ್ ಊಟಕ್ಕೆ ಅಂತ ಕೂತ್ಕೊಂಡಿದ್ದೀನಿ, ಗರ್ರ ಅಂತ ಸೌಂಡ್ ಶುರು ಆಯ್ತು ಆಲ್ ಆಫ್ ಎ ಸಡನ್. ಎದ್ದೋ ಬಿದ್ದೋ ಅಂತ ಓಡು ಅಮ್ಮನ ಹತ್ರ. ಆಮೇಲೆ ಅಮ್ಮನ ಕರ್ಕೊಬಂದು ಚಿಕ್ಕ ಮಕ್ಕಳ ಹತ್ರ, ಅಮ್ಮ ಇಲ್ಲಿ ಮಿಕ್ಸರ್ ಆಗಿದೆ ಅಂತ ಹೇಳಿ ಅವ್ರು ಬಂದ್ಬಿಟ್ಟು ನೋಡಿದ್ರು. ಅವ್ರು ಪ್ಲಗ್ ಕಿತ್ತಿದ್ರು, ಮಿಕ್ಸರ್ ಆಫ್ ಆಯ್ತು. ಐ ಥಿಂಕ್ ಮೋಟರ್ ಶಾರ್ಟ್ ಆಗಿತ್ತು ಅಂತ ಅನ್ಸೋದು. ಹೇಗೆ ಶಾರ್ಟ್ ಆಯ್ತು ಆಲ್ ಆಫ್ ಎ ಸಡನ್ ನನಗೂ ಗೊತ್ತಿಲ್ಲ. ಊಟ ಮಾಡ್ತಾ ಇದ್ದೀನಿ, ಆಲ್ ಆಫ್ ಎ ಸಡನ್ ಮಿಕ್ಸರ್ ಆನ್ ಆಗಿತ್ತು. ಇದು ಒಂದು ಎಕ್ಸ್ಪೀರಿಯನ್ಸ್ ನಂದು.